ಆ ರಾಜ್ಯದಲ್ಲಿ ಗಂಡು ಮಕ್ಕಳು ಹುಟ್ಟಿದ್ರೆ ತುಂಬಾನೇ ಭಯ ಪಡ್ತಿದ್ರು. ಬಹಳ ವರ್ಷಗಳ ಹಿಂದೆ ತ್ರಿಕೋಟ ಸಂಸ್ಥಾನದಲ್ಲಿ ಒಂದು ವಿಚಿತ್ರ ಪದ್ಧತಿ ಇತ್ತು. ಅದೇ ವೀರಾದಿ ವೀರ ಎಂಬ ಬಿರುದಿನ ಪಂದ್ಯ. ಆ ರಾಜ್ಯದಲ್ಲಿರೋ ಗಂಡು ಮಕ್ಕಳಿಗೂ ಮತ್ತು ಸೈನಿಕರ ಮಧ್ಯೆ ನಡೆಯೋ ಈ ಪಂದ್ಯದಲ್ಲಿ ಯಾರು ಗೆಲ್ತಾರೋ ಅವರಿಗೆ ಅಪಾರ ಸಂಪತ್ತು ಸನ್ಮಾನವನ್ನ ನೀಡಿ ವೀರಾದಿ ವೀರ ಅಂತ ಘೋಷಣೆ ಮಾಡ್ತಿದ್ರು. ಅದಾದ ನಂತರ ಏನ್ ನಡೀತಾ ಇತ್ತು ಅಂತ ತಿಳಿದಿದ್ರೆ ಖಂಡಿತವಾಗ್ಲೂ ಈ ಸ್ಪರ್ಧೆಯಲ್ಲಿ ಯಾರೊಬ್ರು ಪಾಲ್ಗೊಳ್ಳೋದಕ್ಕೆ ಇಚ್ಛೆ ಪಡ್ತಿರ್ಲಿಲ್ಲ. ಒಂದಿನ ವೀರಬಾಹು ಅನ್ನೋ ಹುಡುಗ ಆ ವರ್ಷದ ವೀರರ ಸ್ಪರ್ಧೆಯಲ್ಲಿ ಗೆದ್ದಿದ್ದ ರಕ್ತಕೇತು ಅನ್ನೋ ಶೂರನನ್ನ ಜನ ಬಿಟ್ಟು ಬಿಡದೆ ಕೊಂಡಾಡಿದನ್ನ ನೋಡ್ದ. ಅವತ್ತು ಚಿನ್ನದಿಂದ ಅಲಂಕಾರ ಮಾಡಿದ್ದ ಕುದುರೆ ಮೇಲೆ ಕೂರಿಸಿ ರಕ್ತಕೇತುನ ಮೆರವಣಿಗೆ ಮಾಡ್ತಿದ್ರು. ಸುತ್ತ ನೂರಾರು ಜನ ಹೂವಿಂದ ಸ್ವಾಗತ ಕೋರ್ತಿದ್ರು. ಒಂದು ಕ್ಷಣ ನಾನು ಈ ಪಂದ್ಯದಲ್ಲಿ ಪಾಲ್ಗೊಳ್ಬೇಕು, ಅದರಲ್ಲಿ ಗೆಲ್ಬೇಕು, ವಜ್ರ ವೈಡೂರ್ಯ ಕೊಟ್ಟು ಜನ ಕೂಡ ನನ್ನ ವೀರಾದಿ ವೀರ ಅಂತ ಘೋಷಣೆ ಕೂಗ್ಬೇಕು ಅಂತ ವೀರಬಾಹುಗೆ ತುಂಬಾನೇ ಅನ್ಸೋಕ್ ಶುರುವಾಯ್ತು. ಯಾವ ಭಾವನೆಗಳು ಅವನ್ ಮನ್ಸಲ್ಲಿ ಬರಬಾರ್ದಿತ್ತು ಅದಾಗ್ಲೇ ಬಂದಾಗಿತ್ತು. ತಕ್ಷಣ ರಕ್ತ ಕೇತು ಬಳಿ ಬಂದ ವೀರಬಾಹು, ನಾನು ನಿಮ್ಮ ಹಾಗೆ ಸ್ಪರ್ಧೆಯಲ್ಲಿ ಗೆದ್ದು ವೀರಾದಿ ವೀರರ ಸಾಲಲ್ಲಿ ನಿಲ್ತೀನಿ. ಆ ಮಾತನ್ನ ಕೇಳಿದ ರಕ್ತ ಕೇತು, ನೀನು ಯಾವತ್ತು ವೀರರ ಸಾಲಲ್ಲಿ ನಿಲ್ಲೋದಕ್ಕೆ ಸಾಧ್ಯನೇ ಇಲ್ಲ. ಇದನ್ನ ಕೇಳಿದ ವೀರಬಾಹುವಿನ ಮನ್ಸಲ್ಲಿ ಆರದ ಗಾಯ ಆಯ್ತು. ಸುಮಾರು ವರ್ಷಗಳ ಕಾಲ ಮಳೆ ಬಿಸಿಲು ಅಂತಾನು ನೋಡ್ದೆ, ಮೈ ಕೊರೆಯೋ ಚಳಿಯು ಲೆಕ್ಕಕ್ಕೆ ಇಡದೆ ಆ ವೀರರ ಪಂದ್ಯಕ್ಕೆ ದೇಹ ದಂಡಿಸ್ತಾ ಹೋದ. ರಾಜ್ಯದ ಎಲ್ಲ ಕಡೆ ಈ ವಿಷಯ ಕಾಡ್ಗಿಚ್ಚಿನ ತರ ಹತ್ತಾ ಹೋಯ್ತು. ವೀರಬಾಹು ಬಲಿಷ್ಠ ಆನೆನ ಒಂದೇ ಕೈಯಲ್ಲಿ ನೆಲಕ್ಕುರುಳಿಸ್ತಾನೆ ಅಂತಾನು, ವ್ಯಾಘ್ರ ಹುಲಿಗಳ ಹಿಂಡು ವೀರಬಾಹುನ ನೋಡಿ ಹೆದ್ರುಕೊಂಡು ಎರಡು ಹೆಜ್ಜೆ ಹಿಂದೆ ಇಡುತ್ತೆ ಅಂತಾನು, ಕ್ರೂರ ಸಿಂಹದ ಜುಟ್ಟು ಹಿಡಿದು ಪಳಗಿಸಿ ಅದರ ಮೇಲೆ ಸವಾರಿ ಮಾಡ್ತಾನೆ ಅಂತಾನು, ಹೀಗೆ ಸಾಕಷ್ಟು ಗಾಳಿ ಮಾತುಗಳು ಕೇಳಿ ಬರ್ತಾ ಇತ್ತು. ಇದನ್ನ ನಂಬದೇ ಇದ್ದವರು ಖುದ್ದಾಗಿ ಅವರೇ ಬಂದು ವೀರಬಾಹು ಮಾಡೋ ತಾಲೀಮನ್ನ ನೋಡ್ಕೊಂಡು ಹೋಗ್ತಾ ಇದ್ರು. ಆ ಜನಗಳ ಉತ್ಸಾಹದ ಮಾತುಗಳನ್ನ ಕೇಳಿ ಪಂದ್ಯಕ್ಕೋಸ್ಕರ ಮತ್ತಷ್ಟು ಕಠಿಣ ತಾಲೀಮು ಮಾಡ್ತಾ ಇದ್ದ. ವೀರಬಾಹು ಬರೀ ಮುಷ್ಟಿ ಕಾಳಗದಲ್ಲಿ ಎಲ್ರಿಗೂ ಮಣ್ಮುಕ್ಕಿಸ್ತಾ ಇದ್ದ. ಬಾಣಗಳಿಗೆ ಸುಣ್ಣ ಮೆತ್ತಿ ತನ್ನ ಕಡೆ ಗುರಿ ಇಟ್ಟು ಎಸೆಯೋದಕ್ಕೆ ಅಂತ ನಾಲ್ಕು ಜನ ಘಟಾನುಘಟಿಗಳಿಗೆ ಹೇಳ್ತಿದ್ದ. ತನ್ನ ಮೈಗೆ ಒಂದೇ ಒಂದು ಸುಣ್ಣದ ಕಲೆ ಬಿದ್ರೂ ಕೂಡ ಹತ್ತು ವರಹಗಳನ್ನ ಕೊಡೋದಾಗಿ ಹೇಳ್ತಿದ್ದ. ವರಹದ ಆಸೆಗೆ ನಾಲ್ಕು ಜನ 40 ಜನ ಆದ್ರು, 40 ಜನ 100 ಜನ ಆದ್ರು, ಆದ್ರೆ ಯಾರಿಂದನೂ ಆ 10 ವರಹಗಳನ್ನ ಗೆಲ್ಲೋದಕ್ಕೆ ಸಾಧ್ಯವಾಗಲಿಲ್ಲ. ಯಾಕಂದ್ರೆ ವೀರಬಾಹು ಆ ಬಾಣಗಳು ಆಕಾಶದಲ್ಲಿ ಇದ್ದಾಗಲೇ ತನ್ನ ಕತ್ತಿಯಿಂದ 2 ತುಂಡು ಮಾಡಿ ಬಿಸಾಕ್ತಿದ್ದ. ಅಂತೂ ಇಂತೂ ಆ ಕರಾಳ ದಿನ ಬಂದೇ ಬಿಡ್ತು. ವೀರಾದಿ ವೀರ ಬಿರುದಿನ ಪಂದ್ಯಕ್ಕೆ ವೀರಬಾಹು ಹೋಗಿದ್ದ. ಅದಕ್ಕೂ ಮುಂಚೆ ಯಾವ ರಕ್ತಕೇತು ಅವಮಾನ ಮಾಡಿದ್ನೋ ಅವನ್ ಬಳಿ ಹೋಗಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ನಾನೇ ವಿಜಯ ಆಗ್ತೀನಿ ಅಂತ ಹೇಳ್ಬೇಕು ಅನ್ಕೊಂಡಿದ್ದ. ಹಾಗೆ ರಕ್ತಕೇತುವಿನ ಬಳಿ ಹೋಗಿ ನನ್ನ ವಿಜಯ ಯಾತ್ರೆನ ಇಡೀ ರಾಜ್ಯನೇ ನೋಡಿ ಕಣ್ ತುಂಬಿಕೋಬೇಕು, ವೀರಾದಿ ವೀರ ಬಿರುದನ್ನ ಪಡೆದು ನಿಮ್ಮ ಮಾತನ್ನ ಸುಳ್ಳು ಮಾಡ್ತೀನಿ. ವೀರರ ಸಾಲಲ್ಲಿ ನಿಲ್ಲೋಕೆ ಬಿರುದಿನ ಅವಶ್ಯಕತೆ ಇಲ್ಲ ವೀರಬಾಹು. ಪಂದ್ಯ ಗೆದ್ದ ನಂತರ ಏನಾಗುತ್ತೆ ಅಂತ ತಿಳಿದ್ರೆ ಪ್ರಾಣದ ಮೇಲಿನ ಆಸೆಗೆ ಈ ಪಂದ್ಯನ ಇಲ್ಲೇ ಬಿಟ್ಟು ಓಡ್ ಹೋಗ್ತೀಯಾ? ಮತ್ತೆ ಭಯ ಪಡಿಸೋ ಪ್ರಯತ್ನನ? ಅಲ್ಲ, ಜಾಗ್ರತೆಯಿಂದ ಇರುವನ್ನೋ ಒಂದು ಎಚ್ಚರಿಕೆ ಅಷ್ಟೇ. ಹಾಗಾದ್ರೆ ನೀವ್ಯಾಕೆ ಜಾಗ್ರತೆಯಿಂದ ಇರಲಿಲ್ಲ? ನಂಗೆ ಆ ಅವಕಾಶ ಸಿಗ್ಲಿಲ್ಲ ವೀರಬಾಹು. ನೀನು ನಾನ್ ಮಾಡಿದ ತಪ್ಪನ್ನ ಮಾಡ್ಬೇಡ. ನಾನು ನಿಮ್ ಸಮಕ್ಕೆ ನಿಂತ್ರೆ ರಾಜ್ಯದಲ್ಲಿ ರಕ್ತಕೇತು ಹೆಸರಿನ ಪ್ರಾಮುಖ್ಯತೆ ಕಮ್ಮಿ ಆಗುತ್ತೆ ಅನ್ನೋ ಭಯನ? ಬಿರುದು ಗೆದ್ದು ಆ ಭಯನ ದುಪ್ಪಟ್ಟಾಗೋ ಹಾಗೆ ನಾನ್ ನೋಡ್ಕೋತೀನಿ. ಮೂರ್ಖ, ಈ ರಾಜ್ಯದಲ್ಲಿ ಆ ಮಹಾರಾಣಿ ಮಯೂರಿ ಇರೋವರೆಗೂ ಯಾರಿಗೂ ಪ್ರಾಮುಖ್ಯತೆ ಸಿಗೋದಕ್ಕೆ ಬಿಡೋದಿಲ್ಲ. 800 ವರ್ಷದಿಂದ ಅವಳ ಸೌಂದರ್ಯ ಕಮ್ಮಿ ಆಗದೆ ಇರೋದಕ್ಕೆ ಮಾಡ್ತಿರೋ ಕೆಲ್ಸ ಏನು ಅಂತ ತಿಳಿದಿದ್ರೆ ನೀನ್ ಈ ಮಾತನ್ನ ಹೇಳ್ತಿರ್ಲಿಲ್ಲ. ಅವರನ್ನ ಹೆಸರಿಡ್ದು ಯಾರು ಕೂಗ ಹಾಗಿಲ್ಲ. ಮಹಾರಾಣಿಯ ನೀಲ ದೇವತೆ ಅಂದ್ರೆ ಒಳ್ಳೇದು. ಆ ಕರೀಲಿಲ್ಲ ಅಂದ್ರೆ ಏನ್ ಮಾಡ್ತಾಳೆ? ಸಾಯಿಸ್ತಾಳ? ಈ ತರ ಬದುಕೋದ್ಕಿಂತ ಸಾಯೋದೇ ಎಷ್ಟೋ ಮೇಲು. ವೀರರ ಸಾಲಲ್ಲಿ ನಿಂತು ಈ ತರ ಮಾತಾಡೋದು ಶೋಭೆ ತರಲ್ಲ ನಿಮ್ಗೆ. ರಕ್ತಕೇತು ಮುಂದೇನು ಹೇಳೋ ಹೊತ್ತಿಗೆ ಅಲ್ಲಿ ಯಾರೋ ಬಂದಂಗಾಯ್ತು. ಅದನ್ನ ಗಮನಿಸಿದ ರಕ್ತಕೇತು, ಈಗಲೇ ಇಲ್ಲಿಂದ ಹೋಗಿ ಆ ಕಂಬದ ಹಿಂದೆ ಬಚ್ಚಿಟ್ಕೊ. ಎಂತ ಪರಿಸ್ಥಿತಿಲೂ ನೀನ್ ಆಚೆ ಬರ್ಕೂಡ್ದು. ಒಂದ್ ವೇಳೆ ನನ್ ಪ್ರಾಣ ಉಳಿಸೋ ಪ್ರಯತ್ನ ಮಾಡಿದ್ದೆ ಆದ್ರೆ ನಿನ್ ಪ್ರಾಣನೇ ಮೊದ್ಲು ಹೋಗೋದು ನೆನ್ಪಿರ್ಲಿ ಅಂತ ಹೇಳಿ ಹೊರಟ ರಕ್ತಕೇತು ಆ ಕೊಠಡಿಗೆ ಬಂದ ಒಬ್ಬ ಅಪರಿಚಿತ ವ್ಯಕ್ತಿನ ಮತ್ತೆ ಮಹಾರಾಣಿ ಮಯೂರಿನ ಸ್ವಾಗತ ಮಾಡ್ದ. ಆ ಕೊಠಡಿಯಲ್ಲಿ ವೀರಬಾಹು ಇದ್ದಾನೆ ಅನ್ನೋ ಒಂದು ಸಣ್ಣ ಸುಳಿವು ಕೂಡ ಅವರಿಗೆ ಸಿಗ್ಲಿಲ್ಲ. ತನ್ನ ಕಣ್ಮುಂದೆ ನಡೀತಾ ಇದ್ದ ದೃಶ್ಯ ನೋಡಿ ನಿಂತಲ್ಲೇ ಬೆವ್ತು ಹೋದ. ಅಷ್ಟು ವರ್ಷ ಯಾವುದಕ್ಕೂ ಭಯ ಪಡದೆ ಬಿರುದಿಗೋಸ್ಕರ ಶ್ರಮ ಪಡ್ತಿದ್ದ ವೀರಬಾಹುವಿನ ಕೈಕಾಲು ಈಗ ನಡ್ಗೋಕೆ ಶುರುವಾಯ್ತು. ಭೂಮಿನೇ ಬಾಯ್ ಬಿಡ್ತಿದೀಯನೋ ಅನ್ನೋ ಭಾಸವಾಯ್ತು. ಆ ಅಪರಿಚಿತ ವ್ಯಕ್ತಿ ಮಹಾರಾಣಿ ಮಯೂರಿ ಅಲ್ಲಿಂದ ಹೋದ್ಮೇಲೆ ವೀರಬಾಹು ಯಾರ ಕಣ್ಣಿಗೂ ಬೀಳದೆ ಗಡಿಬಿಡಿಯಲ್ಲಿ ಆ ಕೋಣೆಯಿಂದ ಹೊರಟ. ಅಷ್ಟರಲ್ಲಿ ವೀರಬಾಹುನ ಯಾರೋ ಗಮನಿಸಿ ವೀರಾದಿ ವೀರ ಬಿರುದಿನ ಪಂದ್ಯಕ್ಕೆ ಕರ್ಕೊಂಡು ಹೋದ್ರು.
ಆ ಕೊಠಡಿಯಲ್ಲಿ ನಡೆದಿದ್ದನ್ನ ನೆನ್ಪ್ ಮಾಡ್ಕೊಂಡ ವೀರಬಾಹು ಹೇಗೋ ಕಷ್ಟಪಟ್ಟು ಆ ಪಂದ್ಯದಿಂದ ತಪ್ಪಿಸ್ಕೊಂಡ. ಹಾಗಾದ್ರೆ ಇಷ್ಟು ವರ್ಷ ವೀರಾದಿ ವೀರ ಬಿರುದಿಗೆ ಕಷ್ಟಪಟ್ಟಿದ್ದ ವೀರಬಾಹು ಆ ಪಂದ್ಯ ಆಡದೆ ಅಲ್ಲಿಂದ ತಪ್ಪಿಸ್ಕೊಂಡಿದ್ದಾದ್ರೂ ಯಾಕೆ? ಆ ಕೊಠಡಿಯಲ್ಲಿ ಅಪರಿಚಿತ ವ್ಯಕ್ತಿ ಹಾಗೂ ಮಹಾರಾಣಿ ಮಯೂರಿಯ ಮಧ್ಯೆ ನಡೆದಿದ್ದನ್ನ ನೋಡಿ ವೀರಬಾಹು ಭಯಪಟ್ಟಿದ್ದಾದ್ರೂ ಯಾಕೆ? ರಾಣಿ ಮಯೂರಿ 800 ವರ್ಷವಾದ್ರೂ ಕೂಡ ಅದೇ ಸೌಂದರ್ಯವನ್ನ ಕಾಪಾಡಿಕೊಂಡು ಬಂದಿರೋದ್ರ ಹಿಂದೆ ಇರೋ ಆ ರಹಸ್ಯವಾದ್ರೂ ಏನು? ಈ ಎಲ್ಲ ಪ್ರಶ್ನೆಗೆ ಉತ್ತರ ತಿಳಿಬೇಕಾದಲ್ಲಿ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಹಾಗೂ ಕೇಳಿ ಯುಗ ಪುರುಷ.